ಹಲೋ ಗೈಸ್, ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ಟಾಕ್. ಈ ವಿಡಿಯೋದಲ್ಲಿ ಏನೇನು ನೋಡ್ತೀವಪ್ಪ ಅಂದರೆ, ವಾಟ್ ಆರ್ ಪಾಯಿಂಟ್ ಚಾರ್ಜಸ್, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಇದರಲ್ಲಿ ಮೂರು ಥರ ಇದೆ. ಸೊ ಕನ್ಸರ್ವೇಷನ್ ಲಾ, ಕ್ವಾಂಟೈಸೇಷನು ಮತ್ತು ಅಡಿಟಿವಿಟಿ. ನೆಕ್ಸ್ಟ್ ಕೂಲಮ್ಸ್ ಲಾ ಆ್ಯಂಡ್ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರ್ಮ್. ಏನಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ? ಇಂಟ್ರೋ ಬರಲಿ. ಈ ಚಾಪ್ಟರಲ್ಲಿ ನಾವು ಯಾವುದೇ ಡಿರೈವೇಷನ್ ಮಾಡ್ತಾ ಕನ್ಸಿಡರೇಷನ್ ಮಾಡ್ತಾ, ಲೆಟ್ ಅಸ್ ಕನ್ಸಿಡರ್ ಟೂ ಪಾಯಿಂಟ್ ಚಾರ್ಜಸ್. ಇದೇ ಥರನೇ ಇರುತ್ತೆ ಎಲ್ಲ ಡಿರೈವೇಷನ್ನು. ನೌ ಲೆಟ್ ಅಸ್ ಸಿ ವಾಟ್ ಈಸ್ ಅ ಪಾಯಿಂಟ್ ಚಾರ್ಜ್. ಇಫ್ ದ ಸೈಜ್ ಆಫ್ ದ ಚಾರ್ಜ್ಡ್ ಬಾಡೀಸ್ ಆರ್ ವೆರಿ ಸ್ಮಾಲ್ ವೆನ್ ಕಂಪೇರ್ಡ್ ವಿತ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದೆಮ್, ದೆನ್ ಸಚ್ ಬಾಡೀಸ್ ಆರ್ ಟ್ರೀಟೆಡ್ ಆಸ್ ಪಾಯಿಂಟ್ ಚಾರ್ಜಸ್. ಎಕ್ಸಾಂಪಲ್ ಕೊಟ್ಬಿಟ್ಟು ಪಾಯಿಂಟ್ ಚಾರ್ಜನ್ನು ಯಾವುದನ್ನ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತೀನಿ. ಐ ವಿಲ್ ಕನ್ಸಿಡರ್ ಟೂ ಬಾಡೀಸ್ ಎ ಆ್ಯಂಡ್ ಬಿ, ವಿಚ್ ಇಸ್ ಆಫ್ ದ ಲೆಂತ್ ಆಫ್ 1 cm. ಎರಡು ಬಾಡಿ ತಗೊಂತೀನಿ, ಚಾರ್ಜ್ಡ್ ಬಾಡಿ ಎರಡು, ಪಾಸಿಟಿವ್ ಆಗಿರಲಿ ನೆಗೆಟಿವ್ ಆಗಿರಲಿ ಅದು ಮ್ಯಾಟರ್ ಆಗೋದಿಲ್ಲ. ಚಾರ್ಜ್ಡ್ ಬಾಡಿ ಈಚ್ ಆಫ್ ಲೆಂತ್ 1 cm, 1 cm ಲೆಂತ್ ಇದೆ. ಇದನ್ನು ನಾನು ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದೆಮ್ ಇಸ್ 1 cm. ಈಗ ನೋಡಿ, ಲೆಂತು 1 cm ಇದೆ ಎರಡು ಬಾಡಿದು, ಆ್ಯಂಡ್ ಡಿಸ್ಟೆನ್ಸ್ ಆಫ್ ಸಪರೇಷನ್ 1 cm ಇದೆ. ನೌ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಇಸ್ ಕಂಪೇರಬಲ್ ವಿತ್ ದ ಸೈಜ್ ಆಫ್ ದ ಚಾರ್ಜ್ಡ್ ಬಾಡಿ. ಈ ತರ ಕೇಸ್ ಅಲ್ಲಿ ನಾವು ಈ ತರ ಬಾಡಿನ ಪಾಯಿಂಟ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡೋದಿಲ್ಲ. ಆಯ್ತಾ? ಇಲ್ಲಿ ನಾನು ಬಾಡಿನ 1 cm ಅಂತ ಹೇಳಿದ್ದೀನಿ. ಆಕ್ಚುಲಿ ಅದು ಪಾಯಿಂಟ್ ಚಾರ್ಜಸ್ ಅಂತ ತಗೊಳ್ತೀವಿ. ಚಾರ್ಜಸ್ ವಿಲ್ ಬಿ ಆಫ್ ದ ಆರ್ಡರ್ ಆಫ್ 10^-15 m, 1 Fermi ಈ ತರ ಎಲ್ಲ ಹೇಳ್ತಾರೆ. ಹಾಗಾದ್ರೆ ಪಾಯಿಂಟ್ ಚಾರ್ಜ್ ಅಂದ್ರೆ ಏನು? ಐ ವಿಲ್ ಕನ್ಸಿಡರ್ ದ ಸೇಮ್ ಟೂ ಬಾಡೀಸ್ ವಿಚ್ ಇಸ್ ಆಫ್ ಲೆಂತ್ ಆಫ್ 1 cm ಈಚ್. ನಾವು ಐ ವಿಲ್ ಪ್ಲೇಸ್ ಬಾಡಿ ಎ ಇನ್ ಕೆಂಗೇರಿ ಅಂಡ್ ಬಾಡಿ ಬಿ ಇನ್ ಶೃಂಗೇರಿ. ಹಾಗಾಗಿ ನಾವು ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದೆಮ್ ಇಸ್ ಅರೌಂಡ್ 450 km ಆರ್ ಸೋ, ವಿಚ್ ವಿಲ್ ಬಿ ಇನ್ ಟರ್ಮ್ಸ್ ಆಫ್ ಕಿಲೋಮೀಟರ್ಸ್. ಸೊ ಸೈಜ್ 1 cm, ಡಿಸ್ಟೆನ್ಸ್ ಆಫ್ ಸಪರೇಷನ್ ಕಿಲೋಮೀಟರ್ ಅಲ್ಲಿ ಇರ್ತಾ, ಸಚ್ ಬಾಡೀಸ್ ಆರ್ ಕನ್ಸಿಡರ್ಡ್ ಆಸ್ ಪಾಯಿಂಟ್ ಚಾರ್ಜಸ್. ಯಾಕೆ ಅಂದ್ರೆ ದ ಸೈಜ್ ಆಫ್ ದ ಪಾರ್ಟಿಕಲ್ಸ್ ಇಸ್ ವೆರಿ ಮಚ್ ಸ್ಮಾಲ್ ವೆನ್ ಕಂಪೇರ್ಡ್ ವಿತ್ ದ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದ ಟೂ ಚಾರ್ಜ್ಡ್ ಬಾಡೀಸ್. ಸೊ ಇದರಲ್ಲಿ ಈ ಕನ್ಸಿಡರ್ ಮಾಡ್ತಾ, ಎರಡು ಬಾಡಿನೂ ವಿಲ್ ಬಿ ಆಫ್ ದ ಸೈಜ್ 10^-15 m ಇದೆ ಅನ್ಕೊಳ್ಳಿ, ಇದ್ರ ಸೈಜ್ ಬಾಡಿದು. ಇವಾಗ ಇಫ್ ದಿಸ್ ಟೂ ಬಾಡೀಸ್ ಆರ್ ಸಪರೇಟೆಡ್ ಬೈ 1 cm, ಸೆಂಟಿಮೀಟರ್ ಇಸ್ ವೆರಿ ಮಚ್ ಬಿಗ್ಗರ್ ವೆನ್ ಕಂಪೇರ್ಡ್ ಟು ದಿಸ್ ಸೈಜ್ ಅಲ್ವಾ. ಇನ್ ಸಚ್ ಕೇಸ್ ಆಲ್ಸೋ ವಿ ಕ್ಯಾನ್ ಕನ್ಸಿಡರ್ ದೋಸ್ ಬಾಡೀಸ್ ಆಸ್ ಪಾಯಿಂಟ್ ಚಾರ್ಜಸ್. ಬೇಸಿಕ್ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ಇದರಲ್ಲಿ ಮೂರು ಬೇಸಿಕ್ ಪ್ರಾಪರ್ಟಿ ಇದೆ. ಫಸ್ಟ್ ಒನ್ ಅಡಿಟಿವಿಟಿ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಆಮೇಲೆ ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್, ಮತ್ತೆ ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಅಡಿಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಏನಪ್ಪ ಹೇಳುತ್ತೆ ಅಂದ್ರೆ, ಟೋಟಲ್ ಚಾರ್ಜ್ ಆನ್ ಎ ಬಾಡಿ ಇಸ್ ದ ಅಲ್ಜಿಬ್ರಾಯಿಕ್ ಸಮ್ ಆಫ್ ಚಾರ್ಜಸ್ ಇನ್ ಡಿಫ್ರೆಂಟ್ ರೀಜನ್ಸ್ ಆಫ್ ದ ಬಾಡಿ. ಸೊ ಹಂಗಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಬಾಡಿ ಕನ್ಸಿಡರ್ ಮಾಡ್ತೀನಿ, ಇದರಲ್ಲಿ ಮೂರು ರೀಜನ್ ಆಗಿ ಡಿವೈಡ್ ಮಾಡ್ಕೋತೀನಿ ಬಾಡಿನ. ಸೊ ಲೆಟ್ ಮೀ ಅಸ್ಯೂಮ್ ದಿಸ್ ಆಸ್ ರೀಜನ್ 1, ದಿಸ್ ಆಸ್ ರೀಜನ್ 2 ಅಂಡ್ ದಿಸ್ ಆಸ್ ರೀಜನ್ 3. ರೀಜನ್ 1 ಹ್ಯಾಸ್ ಎ ಚಾರ್ಜ್ ಆಫ್ Q1, ರೀಜನ್ 2 Q2 ಅಂಡ್ ರೀಜನ್ 3 Q3. ಇವಾಗ ಟೋಟಲ್ ಚಾರ್ಜ್ ಈ ಬಾಡಿಲಿ ಎಷ್ಟಿದೆ ಅಂತ ಹೇಳಿದ್ರೆ, ಟೋಟಲ್ ಚಾರ್ಜ್ ಆನ್ ದಿಸ್ ಬಾಡಿ ಇಸ್ ಈಕ್ವಲ್ ಟು ದ ಅಲ್ಜಿಬ್ರಿಕ್ ಸಮ್ ಆಫ್ ಚಾರ್ಜಸ್ ಇನ್ ಡಿಫ್ರೆಂಟ್ ರೀಜನ್ಸ್, ದಟ್ ಇಸ್ Q1 ಪ್ಲಸ್ Q2 ಪ್ಲಸ್ Q3. ಇದು ಟೋಟಲ್ ಚಾರ್ಜ್ ಈ ಬಾಡಿದು. ಆಯ್ತಾ? ಸೊ ವಾಟ್ ಇಫ್ ಇಲ್ಲಿ ರೀಜನ್ 3 ಪ್ಲಸ್ Q3 ಬದಲು ಮೈನಸ್ Q3 ಇತ್ತಪ್ಪ, ಅವಾಗ ಟೋಟಲ್ ಚಾರ್ಜ್ ಆನ್ ದಿಸ್ ಬಾಡಿ ಬಿಕಮ್ಸ್ ಟೋಟಲ್ ಚಾರ್ಜಸ್ Q1 ಪ್ಲಸ್ Q2 ಪ್ಲಸ್ ಆಫ್ ಮೈನಸ್ Q3. ಸೊ ದ ಟೋಟಲ್ ಚಾರ್ಜ್ ಅಟ್ ದ ಎಂಡ್ ಬಿಕಮ್ಸ್ Q1 ಪ್ಲಸ್ Q2 ಮೈನಸ್ Q3. ಸೊ ಇದೇ ಇದ್ರ ಸ್ಟೇಟ್ಮೆಂಟಿನ ಅರ್ಥ. ಕನ್ಸರ್ವೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ನೆಟ್ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಎನ್ ಐಸೋಲೇಟೆಡ್ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಏನಪ್ಪ ಹೆಂಗಂದ್ರೆ ಅಂದರೆ, ಫಸ್ಟು ನಾನೊಂದು ಸಿಸ್ಟಮ್ನ ಕನ್ಸಿಡರ್ ಮಾಡ್ಕೋಬೇಕು. ಸಿಸ್ಟಮ್, ಲೆಟ್ ಮೀ ಕನ್ಸಿಡರ್ ದಿಸ್ ಸ್ಕೆಚ್ ಪೆನ್ ಇಟ್ ಸೆಲ್ಫ್ ಆಸ್ ಗ್ಲಾಸ್ ರಾಡ್ ಆ್ಯಂಡ್ ದಿಸ್ ಕ್ಲಾತ್ ಆಸ್ ಸಿಲ್ಕ್ ಕ್ಲಾತ್. ಇದೆರಡು ಸೇರಿಸಿದ್ರೆ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಸಿಸ್ಟಮ್ ಅಂದರೆ ಏನು ಇವಾಗ? ಹಾಗಾದರೆ ಗ್ಲಾಸ್ ರಾಡ್ ಪ್ಲಸ್ ಸಿಲ್ಕ್ ಕ್ಲಾತ್ ಅಲ್ವಾ, ಇದನ್ನು ಸಿಸ್ಟಮ್ ಅಂತ ಕನ್ಸಿಡರ್ ಮಾಡ್ತೀನಿ. ಇದನ್ನ ನಾನು ಮುಂಚೆನೇ ಹೇಳಿದ್ದೆ, ರಬ್ ಮಾಡಿದ್ರೆ ಇದು ನೆಗೆಟಿವ್ ಚಾರ್ಜ್ ಆಗುತ್ತೆ, ಗ್ಲಾಸ್ ರಾಡು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಕರೆಕ್ಟ್. ಇದೆಷ್ಟೋ ಎಲೆಕ್ಟ್ರಾನ್ಸ್ನ ಗೇನ್ ಮಾಡಿಕೊಂಡು ನೆಗೆಟಿವ್ ಚಾರ್ಜ್ ಆಗುತ್ತೆ, ಇದು ಎಷ್ಟೋ ಎಲೆಕ್ಟ್ರಾನ್ಸ್ನ ಲೂಸ್ ಮಾಡಿಕೊಂಡು ಪಾಸಿಟಿವ್ ಚಾರ್ಜ್ ಆಗುತ್ತೆ. ಸೊ ಬಿಫೋರ್ ರಬ್ಬಿಂಗ್ ಓಕೆ, ಟೋಟಲ್ ಚಾರ್ಜ್ ಆಫ್ ದಿಸ್ ಸಿಸ್ಟಮ್ ಆಸ್ ಎ ಹೋಲ್ ಇಸ್ ನಥಿಂಗ್ ಬಟ್ ಚಾರ್ಜ್ ಆನ್ ಗ್ಲಾಸ್ ರಾಡ್
ಪ್ಲಸ್ ಚಾರ್ಜ್ ಆನ್ ಸಿಲ್ಕ್ ಕ್ಲಾತ್. ರಬ್ ಮಾಡೋಕ್ಕಿಂತ ಮುಂಚೆ ಇದು ಚಾರ್ಜ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ಹಾಗಾಗಿ ರಾಡ್ ಕೂಡ ಝೀರೋ ಕೂಲಂ ಚಾರ್ಜ್ ಇರುತ್ತೆ, ಹಾಗೆ ಸಿಲ್ಕ್ ಕ್ಲಾತ್ ಕೂಡ ಝೀರೋ ಕೂಲಂ ಇರುತ್ತೆ. ಸೊ ಬಿಫೋರ್ ರಬ್ಬಿಂಗ್ ದ ಟೋಟಲ್ ಚಾರ್ಜ್ ಆಫ್ ದಿಸ್ ಸಿಸ್ಟಮ್ ಇಸ್ ಝೀರೋ, ರೈಟ್. ಸೊ ಇವಾಗ ರಬ್ ಮಾಡ್ತೀನಿ. ರಬ್ ಮಾಡಿದ್ರೆ ಆಬ್ವಿಯಸ್ಲಿ ಗ್ಲಾಸ್ ರಾಡ್ ಪಾಸಿಟಿವ್ ಚಾರ್ಜ್ ಆಗುತ್ತೆ, ಸಿಲ್ಕ್ ಕ್ಲಾತ್ ನೆಗೆಟಿವ್ ಚಾರ್ಜ್ ಆಗುತ್ತೆ. ಸೊ ಆಫ್ಟರ್ ರಬ್ಬಿಂಗ್ ಏನಾಗುತ್ತೆ? ಆಫ್ಟರ್ ರಬ್ಬಿಂಗ್ ಸೇಮ್ ಈಗಲೂ ಅಷ್ಟೇ, ಟೋಟಲ್ ಚಾರ್ಜ್ ಆಫ್ ದ ಸಿಸ್ಟಮ್ ಇಸ್ ನಥಿಂಗ್ ಬಟ್ ಚಾರ್ಜ್ ಆಫ್ ದ ಗ್ಲಾಸ್ ರಾಡ್ ಪ್ಲಸ್ ಚಾರ್ಜ್ ಆಫ್ ದ ಸಿಲ್ಕ್ ಕ್ಲಾತ್. ಇವಾಗ ಎಷ್ಟು? ಲೆಟ್ ಮೀ ಅಸ್ಯೂಮ್ ಗ್ಲಾಸ್ ರಾಡ್ ವಿಲ್ ಅಟೈನ್ ಅ ಪಾಸಿಟಿವ್ ಚಾರ್ಜ್ ಆಫ್ ಪ್ಲಸ್ ಒನ್ ಕೂಲಂ ಅನ್ಕೊಳ್ಳೋಣ. ಸೊ ಗ್ಲಾಸ್ ರಾಡು ಪ್ಲಸ್ ಒನ್ ಕೂಲಂ ಆಗುತ್ತೆ. ಇದು ಒನ್ ಕೂಲಂ ಚಾರ್ಜ್ ಆದ್ರೆ ಗ್ಲಾಸ್ ರಾಡು, ಇದು ಈಕ್ವಲೆಂಟ್ ಆಗಿ ಮೈನಸ್ ಒನ್ ಕೂಲಂ ಆಗಿರುತ್ತೆ. ಓಕೆ, ಪ್ಲಸ್ ಆಫ್ ಮೈನಸ್ ಒನ್ ಕೂಲಂ. ನೌ ದ ಟೋಟಲ್ ಚಾರ್ಜ್ ಇಸ್ ನಥಿಂಗ್ ಬಟ್ ಅಗೇನ್ ಝೀರೋ. ಇವಾಗ ಇದು ಪ್ರಾಡಕ್ಟ್ ಇದೆರಡನ್ನ ಆಡ್ ಮಾಡಿದ್ರೆ ಎಷ್ಟಾಗತ್ತೆ? ಸಮ್ಮು ಝೀರೋ ಆಗುತ್ತೆ. ದಿಸ್ ಇಸ್ ವಾಟ್ ದ ಸ್ಟೇಟ್ಮೆಂಟ್ ಸೇಸ್ ದಟ್ ನೆಟ್ ಎಲೆಕ್ಟ್ರಿಕ್ ಚಾರ್ಜ್ ಇನ್ ಎನ್ ಐಸೋಲೇಟೆಡ್ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್. ಬಿಫೋರ್ ಇದನ್ನ ಸಿಸ್ಟಮ್ ಅಂತ ಕನ್ಸಿಡರ್ ಮಾಡಿದ್ವಿ, ಬಿಫೋರ್ ರಬ್ಬಿಂಗು ಇದು ಟೋಟಲ್ ಚಾರ್ಜ್ ಝೀರೋನೇ ಇತ್ತು, ಆಫ್ಟರ್ ರಬ್ಬಿಂಗು ಇದು ಟೋಟಲ್ ಚಾರ್ಜ್ ಝೀರೋನೇ ಇತ್ತು. ಕ್ವಾಂಟೈಸೇಷನ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್. ಟೋಟಲ್ ಚಾರ್ಜ್ ಆನ್ ಎ ಬಾಡಿ ಈಸ್ ಆಲ್ವೇಸ್ ಆನ್ ಇಂಟಿಗ್ರಲ್ ಮಲ್ಟಿಪಲ್ ಆಫ್ ದ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್ ಇ, ವೇರ್ ಎ ಇಸ್ 1.6 × 10⁻¹⁹ ಕೂಲಂ. ಏನಪ್ಪ ಹೆಂಗಂದ್ರೆ, ಅಂದ್ರೆ ನೀವು ಅಂಗಡಿಗೆ ಹೋಗಿ ಅಕ್ಕಿ ತಗೊಳ್ತಾ 5 ಗ್ರಾಂ ಅಕ್ಕಿ ಕೊಡಿ, 10 ಗ್ರಾಂ ಅಕ್ಕಿ ಕೊಡಿ ಅಂತ ಕೇಳ್ತೀರಾ? ಮಿನಿಮಮ್ 1/2 kg ಅಲ್ವಾ, 1/2 kg, 3/4 kg, 1 kg, ಈ ತರ ಅಲ್ವಾ. ಹಾಗೆ ಚಾರ್ಜ್ಗೂ ಒಂದು ಬೇಸಿಕ್ ಯೂನಿಟ್ ಅಂತಿದೆ, ಆ ಬೇಸಿಕ್ ಯೂನಿಟ್ ಇಸ್ ನಥಿಂಗ್ ಬಟ್ ಇ. ಸೊ ಟೋಟಲ್ ಚಾರ್ಜ್ ಆಲ್ವೇಸ್ ಬಿ ಇನ್ ದ ಫಾರಮ್ ಆಫ್ ಪ್ಲಸ್ ಆರ್ ಮೈನಸ್ ಎನ್ ಇ, ವೇರ್ ಇ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಚಾರ್ಜ್ ಅಂಡ್ ಎನ್ ಇಸ್ ದ ಇಂಟೀಜರ್. ಎನ್ ಶುಡ್ ಆಲ್ವೇಸ್ ಬಿ ಅನ್ ಇಂಟೀಜರ್. ಏನಪ್ಪ ಹೆಂಗಂದ್ರೆ, ಅಂದ್ರೆ ಎನ್ ಶುಡ್ ಬಿ ಈದರ್ ಪ್ಲಸ್ ಆರ್ ಮೈನಸ್ 1, ಪ್ಲಸ್ ಆರ್ ಮೈನಸ್ 2, ಪ್ಲಸ್ ಆರ್ ಮೈನಸ್ 3 ಅಂಡ್ ಸೋ ಆನ್ ಅಂಡ್ ಸೋ ಫೋರ್. ಇವಾಗ ನಾನು ಒಂದು ಬಾಡಿ ಚಾರ್ಜು ಪ್ಲಸ್ 0.25 ಇ ಇದೆ ಅಂತ ಹೇಳಿದ್ರೆ ಇದು ಕರೆಕ್ಟಾ ತಪ್ಪಾ? ದಿಸ್ ಇಸ್ ರಾಂಗ್. ಈ ತರದ ಯೂನಿಟ್ ಯಾವುದು ಬರೋದಿಲ್ಲ, ಚಾರ್ಜ್ ಈ ತರ ಪ್ಲೇಸ್ ನ ತಗೊಳಕ್ ಸಾಧ್ಯನೇ ಇಲ್ಲ. ಇದರ್ ಚಾರ್ಜ್ ಹ್ಯಾಸ್ ಟು ಬಿ 1 e, ಇದು ಕರೆಕ್ಟ್. ಈ ತರ ಇದ್ರೆ ಕರೆಕ್ಟ್. ಚಾರ್ಜು ಪ್ಲಸ್ 2 e, ಇದು ಕರೆಕ್ಟು. ಆಯ್ತಾ, ಚಾರ್ಜು ಮೈನಸ್ 20 e, ಈ ತರದೆಲ್ಲ ಯೂನಿಟ್ ಅನ್ನು ತಗೊಳುತ್ತೆ ಚಾರ್ಜು. ಆಯ್ತಾ, ಆದ್ರೆ ಒಂದು ಬಾಡಿ 0.75 e ಈ ತರ ಎಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ. ದಿಸ್ ಇಸ್ ಕಾಲ್ಡ್ ಅಸ್ ಕ್ವಾಂಟೈಸೇಷನ್ ಆಫ್ ಚಾರ್ಜ್. ಕೂಲಂಬ್ಸ್ ಲಾ. The electrostatic force of attraction or repulsion between any two point charges at rest is directly proportional to the product of magnitude of the two charges and inversely proportional to the square of the distance between them. ಏನಕ್ಕಪ್ಪ ಈ ಲಾ ಬಂತು ಅಂದರೆ, ಎರಡು ಚಾರ್ಜ್ನ ಪ್ಲೇಸ್ ಮಾಡಿದ್ರೆ ಅದೆರಡರ ಮಧ್ಯೆ ಇಂಟ್ರಾಕ್ಷನ್ ಅಥವಾ ಫೋರ್ಸ್ ಎರಡು ಯಾವ ಥರ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅನ್ನೋದ್ರ ಮೇಲೆ ಒಂದು ಲಾನ ಸ್ಟೇಟ್ ಮಾಡಿದ್ದಾರೆ. ಲೆಟ್ ಮೀ ಅಸ್ಯೂಮ್ ಟೂ ಚಾರ್ಜಸ್ Q1 ಅಂಡ್ Q2 ವಿಚ್ ಆರ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆರ್. ಸೊ ಈ ಸ್ಟೇಟ್ಮೆಂಟ್ ಪ್ರಕಾರ ಎರಡು ರೆಸ್ಟಲ್ಲೇ ಇರಬೇಕು ಎರಡು ಚಾರ್ಜು. ಫೋರ್ಸ್ ವಿಲ್ ಬಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಮ್ಯಾಗ್ನಿಟ್ಯೂಡ್ ಆಫ್ ದ ಟೂ ಚಾರ್ಜಸ್, ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ Q1 Q2. ಓಕೆನಾ, ಇದು ಫಸ್ಟ್ ಸ್ಟೇಟ್ಮೆಂಟ್ ಫಸ್ಟ್ ಪಾರ್ಟ್ ಆಯಿತು. ಆ್ಯಂಡ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ದ ಸ್ಕ್ವೇರ್ ಆಫ್ ದೇರ್ ಡಿಸ್ಟೆನ್ಸ್ ಬಿಟ್ವೀನ್ ದೆಮ್. ಏನಿದೆ ಡಿಸ್ಟೆನ್ಸು ಇದು ಎರಡರ ಮಧ್ಯೆ ಈ ಎರಡು ಚಾರ್ಜ್ ಮಧ್ಯೆ ಅಂದರೆ ದಟ್ ಇಸ್ ಆರ್ ಸ್ಕ್ವೇರ್, ದಟ್ ಇಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್. ನೌ ಐ ವಿಲ್ ಕಂಬೈನ್ ದಿಸ್ ಬೋಥ್. ಎಫ್ ಇಸ್ ನೌ ಪ್ರೊಪೋರ್ಷನಲ್ ಟು Q1 Q2 ವಿಚ್ ಇಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಆಫ್ ಮ್ಯಾಗ್ನಿಟ್ಯೂಡ್ ಬೈ ಆರ್ ಸ್ಕ್ವೇರ್. ಈಗ ಈ ಪ್ರೊಪೋರ್ಷನಲ್ ಸೈನ್ ಅನ್ನು ನಾನು ತೆಗಿಬೇಕಂದ್ರೆ ಒಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ಇನ್ಸರ್ಟ್ ಮಾಡಬೇಕು. ಸೊ ಎಫ್ ಈಕ್ವಲ್ಸ್ ಆಗಬೇಕಾದ್ರೆ ಒಂದು ಪ್ರೊಪೋರ್ಷನಾಲಿಟಿ ಕಾನ್ಸ್ಟೆಂಟ್, ಲೆಟ್ ಮೀ ಕಾಲ್ ಇಟ್ ಆಸ್ ಕೆ ಟೈಮ್ಸ್ Q1 Q2 ಬೈ ಆರ್ ಸ್ಕ್ವೇರ್. ಓಕೆನಾ, ಐ ವಿಲ್ ಕಾಲ್ ದಿಸ್ ಆಸ್ ಈಕ್ವೇಷನ್ 1. ಆ್ಯಂಡ್ ವಾಟ್ ಶುಡ್ ಬಿ ದ ವ್ಯಾಲ್ಯೂ ಆಫ್ ಕೆ ಅಂತ ಹೇಳಿದ್ರೆ, ದ ವ್ಯಾಲ್ಯೂ ಆಫ್ ಕೆ ಡಿಪೆಂಡ್ಸ್ ಆನ್ 2 factors, ಎರಡು ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಫಸ್ಟ್ ಫ್ಯಾಕ್ಟರ್ ಅಂದರೆ ಸಿಸ್ಟಮ್ ಆಫ್ ಮೆಷರ್ಮೆಂಟ್. ಏನಪ್ಪ ಸಿಸ್ಟಮ್ ಆಫ್ ಮೆಷರ್ಮೆಂಟ್ ಅಂದರೆ, ಇವಾಗ ಇದೆರಡು ಚಾರ್ಜ್ನ ಪ್ಲೇಸ್ ಮಾಡಿದ್ದೀನಿ, ಇದೆರಡರ ಮಧ್ಯೆ ಡಿಸ್ಟೆನ್ಸ್ನ ನಾನು ಮೆಷರ್ ಮಾಡಬೇಕಲ್ಲ, ಆ ಡಿಸ್ಟೆನ್ಸ್ನ ನಾನು ಯಾವ ಸಿಸ್ಟಮಲ್ಲಿ ಮೆಷರ್ ಮಾಡ್ತೀನಿ, SI ಸಿಸ್ಟಮ್ ಅಲ್ಲ, MKS ಅಲ್ಲ, CGS ಅಲ್ಲ, ಅನ್ನೋದ್ರ ಮೇಲೆ ದ ವ್ಯಾಲ್ಯೂ ಆಫ್ ಕೆ ಡಿಪೆಂಡ್ಸ್. ಸೆಕೆಂಡ್ ಫ್ಯಾಕ್ಟರ್ ಇಸ್ ನೇಚರ್ ಆಫ್ ಮೀಡಿಯಂ.
ಏನಪ್ಪ ನೇಚರ್ ಆಫ್ ಮೀಡಿಯಂ ಅಂದ್ರೆ ಈ ಚಾರ್ಜಸ್ನ ನಾನು ಯಾವ ಸರೌಂಡಿಂಗ್ಸ್ ಅಲ್ಲಿ ಇಡ್ತೀನಿ ಅಂತ. ಈ ಚಾರ್ಜಸ್ನ ನಾನು ಬೋರ್ಡ್ ಮೇಲೆ ಇಟ್ಟರೆ ದ ವ್ಯಾಲ್ಯೂ ಆಫ್ ಕೆ ಚೇಂಜಸ್, ಇದನ್ನೇ ಎರಡು ಚಾರ್ಜ್ನ ಗ್ಲಾಸ್ ಮೇಲೆ ಇಟ್ಟರೆ ದ ವ್ಯಾಲ್ಯೂ ಆಫ್ ಕೆ ಚೇಂಜಸ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಮೀಡಿಯಂ ಇನ್ ವಿಚ್ ದ ಚಾರ್ಜಸ್ ಆರ್ ಪ್ಲೇಸ್ಡ್. ಫಾರ್ ಎಸ್ ಐ ಸಿಸ್ಟಮ್ ದ ವ್ಯಾಲ್ಯೂ ಆಫ್ ಕೆ ಇಸ್ ಗಿವನ್ ಬೈ 1/4πε, ವೇರ್ ಎಪ್ಸಿಲಾನ್ ಇಸ್ ಕಾಲ್ಡ್ ಆಸ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್. ಮತ್ತೆ ಎಪ್ಸಿಲಾನ್ ಕ್ಯಾನ್ ಆಲ್ಸೋ ಬಿ ರಿಟನ್ ಆಸ್ ಎಪ್ಸಿಲಾನ್ ನಾಟ್ ಟೈಮ್ಸ್ ಎಪ್ಸಿಲಾನ್ ಆರ್. ಸೊ 1/4π. ಏನಪ್ಪ ಏನು ಬರದೆ ಅಂದರೆ ಎಪ್ಸಿಲಾನ್ ಇಸ್ ನಥಿಂಗ್ ಬಟ್ ಎಪ್ಸಿಲಾನ್ ನಾಟ್ ಟೈಮ್ಸ್ ಎಪ್ಸಿಲಾನ್ ಆರ್ ಅಷ್ಟೇ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಬರೆದಿದ್ದೀನಿ. ಏನಪ್ಪ ಇದರಲ್ಲಿ ಇವಾಗ ಎರಡು ಫ್ಯಾಕ್ಟರ್ ಹೊಸದಾಗಿ ಬಂತು. ಎಪ್ಸಿಲಾನ್ ನಾಟ್ ಅಂದರೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ, ಓಕೆನಾ, ಅಬ್ಸಲ್ಯೂಟ್ ಪರ್ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಮಿಟಿವಿಟಿ ಆಫ್ ಫ್ರೀ ಸ್ಪೇಸ್, ಫ್ರೀ ಸ್ಪೇಸ್. ಎಸ್ ಐ ಸಿಸ್ಟಮ್ ಅಲ್ಲಿ ದ ವ್ಯಾಲ್ಯೂ ಆಫ್ ಎಪ್ಸಿಲಾನ್ ನಾಟ್ ಇಸ್ ಗಿವನ್ ಬೈ 8.854 × 10⁻¹² ಕೂಲಂ ಸ್ಕ್ವೇರ್ ಪರ್ ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್. ಇದು ಅಬ್ಸಲ್ಯೂಟ್ ಪರ್ಮಿಟಿವಿಟಿ. ಎಪ್ಸಿಲಾನ್ ಆರ್ ಅಂದರೆ ರಿಲೇಟಿವ್ ಪರ್ಮಿಟಿವಿಟಿ, ಓಕೆ, ರಿಲೇಟಿವ್ ಪರ್ಮಿಟಿವಿಟಿ, ಓಕೆ. ಎಪ್ಸಿಲಾನ್ ಆರು ಎಪ್ಸಿಲಾನ್ ಆರ್ಗೆ ಯೂನಿಟ್ ಇರೋದಿಲ್ಲ, ನೋ ಯೂನಿಟ್. ಏನಕ್ಕೆ ಅಂತ ಡಿಸ್ಕಸ್ ಮಾಡೋಣ, ಓಕೆನಾ. ಇದೆರಡು ಚಾರ್ಜ್ನ ನಾನು ಒಂದು ಮೀಡಿಯಮಲ್ಲಿ ಪ್ಲೇಸ್ ಆಗಿದೆ ಅಂತ ಅನ್ಕೋತೀನಿ, ಪ್ಲೇಸ್ ಇನ್ ಸಮ್ ಮೀಡಿಯಂ. ನೌ ಈಕ್ವೇಶನ್ ಒನ್ ಬಿಕಮ್ಸ್ ಎಫ್ ಆಫ್ ಮೀಡಿಯಂ. ಏನಂತ ಇದಂದ್ರೆ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ವೆನ್ ಪ್ಲೇಸ್ ಇನ್ ಮೀಡಿಯಂ ಅಂತ ಅಷ್ಟೇ, ಓಕೆನಾ. ವಿಚ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಕೆ ಇಸ್ 1/4πε₀ε₀r ಇಂಟು Q1 Q2 ಬೈ R² ದಿಸ್ ಇಸ್ ದ ಈಕ್ವೇಶನ್ ಆಫ್ ಎಕ್ಸ್ಪೀರಿಯನ್ಸ್ ಬೈ ದ ಟೂ ಚಾರ್ಜಸ್ ವೆನ್ ಪ್ಲೇಸ್ಡ್ ಇನ್ ಅ ಗಿವನ್ ಮೀಡಿಯಂ ವಿಚ್ ಇಸ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆರ್. ನೌ ಐ ವಿಲ್ ಪ್ಲೇಸ್ ದ ಸೇಮ್ ಟೂ ಚಾರ್ಜಸ್ ಇನ್ ಏರ್ ಮೀಡಿಯಂ ವಿತ್ ಅ ಡಿಸ್ಟೆನ್ಸ್ ಆಫ್ ಸಪರೇಷನ್ ಆಫ್ ಆರ್. ಅವಾಗ ಏನಾಗುತ್ತೆ ಅಂದರೆ 1/4πε₀ ಎಪ್ಸಿಲಾನ್ ಆರ್ ವ್ಯಾಲ್ಯೂ 1 ಇರುತ್ತೆ ಫಾರ್ ಏರ್ ಮೀಡಿಯಂ, ಓಕೆನಾ, Q1 Q2 ಬೈ R² ದಿಸ್ ಇಸ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಟೂ ಚಾರ್ಜಸ್ ವೆನ್ ಪ್ಲೇಸ್ಡ್ ಇನ್ ಏರ್ ಮೀಡಿಯಂ ವಿತ್ ಅ ಡಿಸ್ಟೆನ್ಸ್ ಆಫ್ ಸಪರೇಷನ್ ಆಫ್ ಆರ್ ಬಿಟ್ವೀನ್ ದೆಮ್. ಅಂಡ್ ದಿಸ್ ಬೋತ್ ಈಕ್ವೇಶನ್ಸ್ ಆರ್ ಇನ್ ದ ಸ್ಕೇಲಾರ್ ಫಾರಂ, ಆಯ್ತಾ. ಬೈ ಯೂಸಿಂಗ್ ದಿಸ್ ಬೋತ್ ಈಕ್ವೇಶನ್ಸ್ ವಿ ಕ್ಯಾನ್ ಡಿಫೈನ್ ವಾಟ್ ಇಸ್ ರಿಲೇಟಿವ್ ಪರ್ಮಿಟಿವಿಟಿ. ನೋಡಿ ಇದೆರಡು ಈಕ್ವೇಶನ್ ನೋಡಿ, 1/4πε₀ Q1 Q2 ಬೈ R² ಇಸ್ ನಥಿಂಗ್ ಬಟ್ ಎಫ್ ಆಫ್ ಏರ್. ನೋಡಿ ಈ ಈಕ್ವೇಶನಲ್ಲಿ 1/4πε₀ Q1 Q2 ಬೈ R² ರೀಪ್ಲೇಸ್ ಮಾಡ್ತೀನಿ. ಇವಾಗ ರೀಪ್ಲೇಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಎಫ್ ಆಫ್ ಮೀಡಿಯಂ ವಿಲ್ ಬಿ ಈ ಈಕ್ವೇಶನ್ ಇದೇನಿದು ನಥಿಂಗ್ ಬಟ್ ಎಫ್ ಆಫ್ ಏರ್ ಅಲ್ವಾ, ಎಫ್ ಆಫ್ ಏರ್. ಇವಾಗ ಉಳಿದಿರೋ ಟರ್ಮ್ ಏನು ಬೈ ಎಪ್ಸಿಲಾನ್ ಆರ್. ಎಪ್ಸಿಲಾನ್ ಆರ್ನೇ ನಾನು ಡಿಫೈನ್ ಮಾಡಬೇಕಾಯಿತು. ರಿಲೇಟಿವ್ ಪರ್ಮಿಟಿವಿಟಿ ಇಸ್ ನಥಿಂಗ್ ಬಟ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಎಫ್ ಆಫ್ ಏರ್ ಬೈ ಎಫ್ ಆಫ್ ಮೀಡಿಯಂ. ನಾವು ಐ ವಿಲ್ ಡಿಫೈನ್ ರಿಲೇಟಿವ್ ಪರ್ಮಿಟಿವಿಟಿ ಇನ್ ಟರ್ಮ್ಸ್ ಆಫ್ ಅ ಸ್ಟೇಟ್ಮೆಂಟ್. ರಿಲೇಟಿವ್ ಪರ್ಮಿಟಿವಿಟಿ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ದ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಬಿಟ್ವೀನ್ ಎನಿ ಟೂ ಪಾಯಿಂಟ್ ಚಾರ್ಜಸ್ ಸಪರೇಟೆಡ್ ಬೈ ಸಮ್ ಡಿಸ್ಟೆನ್ಸ್ ಟು ಪ್ಲೇಸ್ಡ್ ಇನ್ ಏರ್ ಮೀಡಿಯಂ ಟು ದ ಟಾಪ್. ದ ಫೋರ್ಸ್ ಎಕ್ಸ್ಪೀರಿಯನ್ಸ್ ಬೈ ದ ಸೇಮ್ ಟೂ ಚಾರ್ಜಸ್ ಸಪರೇಟೆಡ್ ಬೈ ದ ಸೇಮ್ ಡಿಸ್ಟೆನ್ಸ್ ಇನ್ ದ ಗಿವನ್ ಮೀಡಿಯಂ ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಆಸ್ ದ ರಿಲೇಟಿವ್ ಪರ್ಮಿಟಿವಿಟಿ. ಏನಕ್ಕಪ್ಪ ಯೂನಿಟ್ ಇರಲ್ಲ ಅಂತ ಹೇಳಿದ್ರೆ ಫೋರ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಇನ್ ಏರ್ ಏನು ಅದು ನ್ಯೂಟನಲ್ಲೇ ಇರುತ್ತೆ. ಆ್ಯಂಡ್ ಫೋರ್ಸ್ ಬಿಟ್ವೀನ್ ದ ಸೇಮ್ ಟೂ ಚಾರ್ಜಸ್ ಸಪರೇಟೆಡ್ ಬೈ ದ ಸೇಮ್ ಡಿಸ್ಟೆನ್ಸ್ ಪ್ಲೇಸ್ಡ್ ಇನ್ ದ ಗಿವನ್ ಮೀಡಿಯಂ ಆದರೂ ಫೋರ್ಸ್ ಎ ವ್ಯಾಲ್ಯೂ ಏನು ನ್ಯೂಟನ್. ಸೊ ನ್ಯೂಟನ್ ನ್ಯೂಟನ್ ನ್ಯೂಮರೇಟರ್ಲ್ಲಿ ನ್ಯೂಟನ್ ಡಿನೋಮಿನೇಟರ್ಲ್ಲಿ ನ್ಯೂಟನ್ ಇದ್ದಾಗ ಯೂನಿಟ್ಟು ಇರೋದಿಲ್ಲ. ಇಟ್ ಇಸ್ ಜಸ್ಟ್ ಅ ರೇಷಿಯೋ, ಇಟ್ ಈಸ್ ಮಿಯರ್ಲಿ ಜಸ್ಟ್ ಅ ನಂಬರ್. ಕೂಲಂಸ್ ಲಾ ಇನ್ ವೆಕ್ಟರ್ ಫಾರಂ. ನಾವು ಐ ವಿಲ್ ಕನ್ಸಿಡರ್ ಟೂ ಚಾರ್ಜಸ್ Q1 ಆ್ಯಂಡ್ Q2 ವಿಚ್ ಆರ್ ಸಪರೇಟೆಡ್ ಬೈ ಎ ಡಿಸ್ಟೆನ್ಸ್ ಆಫ್ ಆರ್. ವೆಕ್ಟರ್ ಫಾರಮ್ ಅಲ್ಲಿ ಹೆಂಗೆ ಬರೆಯೋದು ಅಂದರೆ ಲೆಟ್ ಮಿ ಅಸ್ಯೂಮ್ ಬೋತ್ ದಿಸ್ ಚಾರ್ಜಸ್ Q1 ಆ್ಯಂಡ್ Q2 ಆರ್ ಲೈಕ್ ಚಾರ್ಜಸ್. ಅಂದರೆ ದೇ ಬೋತ್ ಶುಡ್ ಬಿ ಪಾಸಿಟಿವ್ ಆರ್ ದೇ ಶುಡ್ ಬಿ ನೆಗೆಟಿವ್. ಎರಡು ಪಾಸಿಟಿವ್ ಆದರೆ ಏನಾಗುತ್ತೆ ರಿಪ್ಪಲ್ ಆಗುತ್ತೆ. ಐ ವಿಲ್ ಕನ್ಸಿಡರ್ ದಿಸ್ ಬೋತ್ ಆಸ್ ಪಾಸಿಟಿವ್ ಚಾರ್ಜ್. ಸೊ ಅವಾಗ ರಿಪ್ಪಲ್ ಯಾವ ಡೈರೆಕ್ಷನ್ ಆಗುತ್ತೆ ಇನ್ ದ ಡೈರೆಕ್ಷನ್ ಆಫ್ ದ ಲೈನ್ ಚಾರ್ಜಿಂಗ್ ದ ಟೂ ಚಾರ್ಜಸ್. ಸೊ Q1 ಈ ಥರ ರಿಪ್ಪಲ್ ಆದರೆ Q2 ಈ ಸೈಡ್ ಈ ಥರ ರಿಪ್ಪಲ್ ಆಗುತ್ತೆ.
ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಕ್ಯೂ ಟು ಐ ವಿಲ್ ರೈಟ್ ಇಟ್ ಆಸ್ ಎಫ್ ಆಫ್ ಟು ಒನ್ ವೆಕ್ಟರ್. ಏನಪ್ಪ ಎಫ್ ಆಫ್ ಟು ಒನ್ ಹೆಂಗೆ ಓದೋದು ಅಂದರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಚಾರ್ಜ್ ಟು ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಒನ್. ಸಿಮಿಲರ್ಲಿ ಇದು ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತಲ್ವಾ, ಐ ವಿಲ್ ಕಾಲ್ ದಟ್ ಆಸ್ ಎಫ್ ಆಫ್ ಒನ್ ಟು, ವಿಚ್ ಇಸ್ ರೆಡ್ ಆಸ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಚಾರ್ಜ್ ಒನ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಚಾರ್ಜ್ ಟು. ಹಾಗಾದ್ರೆ ಒಂದು ಯೂನಿಟ್ ವೆಕ್ಟರ್ ಇದರ ಅಲಾಂಗ್ ಡೈರೆಕ್ಷನ್ ಆಕ್ಟ್ ಆಗಲೇಬೇಕಲ್ವಾ, ಇಲ್ಲಿಂದ ಒಂದು ಯೂನಿಟ್ ವೆಕ್ಟರು ದಟ್ ಈಸ್ ನಥಿಂಗ್ ಬಟ್ ಆರ್ ಒನ್ ಟು ಕ್ಯಾಪ್, ಲೈನ್ ಜಾಯಿನಿಂಗ್ ಫ್ರಮ್ ಆರ್ ಒನ್ ಟು ಕ್ಯೂ ಒನ್ ಟು ಕ್ಯೂ ಟು. ಸಿಮಿಲರ್ಲಿ ಯೂನಿಟ್ ವೆಕ್ಟರ್ ಅಲಾಂಗ್ ದಿಸ್ ಡೈರೆಕ್ಷನ್ ಇಸ್ ಆರ್ ಟು ಒನ್ ಕ್ಯಾಪ್. ನಾವು ಐ ವಿಲ್ ಡಿಫೈನ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಕ್ಯೂ ಒನ್, ದಟ್ ಈಸ್ ನಥಿಂಗ್ ಬಟ್ ಬೈ ಯೂಸಿಂಗ್ ಕೂಲಂಬ್ಸ್ ಲಾ ಎಫ್ ಒನ್ ಟು ಇಸ್ ನಥಿಂಗ್ ಬಟ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್, ಐ ವಿಲ್ ಅಸ್ಯೂಮ್ ದಿಸ್ ಟು ಬಿ ಇನ್ ಏರ್ ಮೀಡಿಯಂ, ಸೊ ಎಪ್ಸಿಲಾನ್ ಆರು ಒನ್ ಇರುತ್ತೆ, ಇಂಟು ಕ್ಯೂ ಒನ್ ಕ್ಯೂ ಟು ಬೈ ಈ ಡೈರೆಕ್ಷನ್ಲ್ಲಿ ಯಾವುದು ಯೂನಿಟ್ ವೆಕ್ಟರ್ ಇರೋದು ಆರ್ ಟು ಒನ್ ಅಲ್ವಾ, ಆರ್ ಟು ಒನ್ ಮ್ಯಾಗ್ನಿಟ್ಯೂಡ್ ಸ್ಕ್ವೇರ್ ಇಂಟು ಆರ್ ಟು ಒನ್ ಕ್ಯಾಪ್. ಸೊ ಇದು ಈಕ್ವೇಶನ್ ಒನ್ ಅಂತ ಕರಿತೀನಿ. ಸಿಮಿಲರ್ಲಿ ಐ ಕ್ಯಾನ್ ರೈಟ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಚಾರ್ಜ್ ಕ್ಯೂ ಟು ಇಸ್ ನಥಿಂಗ್ ಬಟ್ ಒನ್ ಬೈ ಫೋರ್ ಬೈ ಎಪ್ಸಿಲಾನ್ ನಾಟ್ ಕ್ಯೂ ಒನ್ ಕ್ಯೂ ಟು ಬೈ ಆರ್ ಒನ್ ಟು ಸ್ಕ್ವೇರ್ ಇಂಟು ಆರ್ ಒನ್ ಟು ಯೂನಿಟ್ ಕ್ಯಾಪ್. ಇದರಲ್ಲಿ ನೋಡಿ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಚಾರ್ಜಸ್ ಇಸ್ ಆರ್, ಇಟ್ ಈಸ್ ನಾಟ್ ಚೇಂಜಿಂಗ್. ಆದರೆ ಆರ್ ಒನ್ ಟು ಯೂನಿಟ್ ವೆಕ್ಟರ್ ಈ ಡೈರೆಕ್ಷನಲ್ಲಿ ಆಕ್ಟ್ ಆಗ್ತದೆ, ಆರ್ ಟು ಒನ್ ಈ ಡೈರೆಕ್ಷನಲ್ಲಿ ಆಕ್ಟ್ ಆಗ್ತದೆ, ಆದರೆ ಡಿಸ್ಟೆನ್ಸ್ ಎರಡರದ್ದು ಸೇಮು, ಇದು ಡಿಸ್ಟೆನ್ಸ್ ದ ಯೂನಿಟ್ ವೆಕ್ಟರ್ ಅಲ್ವಾ. ಹಾಗಾಗಿ ಇಫ್ ಐ ಕನ್ಸಿಡರ್ ದಿಸ್ ಡೈರೆಕ್ಷನ್ ಟು ಬಿ ಪಾಸಿಟಿವ್, ಆವಾಗ ಈ ಡೈರೆಕ್ಷನ್ ನೆಗೆಟಿವ್ ಆಗಬೇಕು. ಆದರೆ ದ ಡಿಸ್ಟೆನ್ಸ್ ಎರಡರದ್ದು ಒಂದೇ ಇರೋದ್ರಿಂದ ಆರ್ ಒನ್ ಟು ಕ್ಯಾಪ್ ಇಸ್ ನಥಿಂಗ್ ಈಕ್ವಲ್ ಟು ಮೈನಸ್ ಆಫ್ ಆರ್ ಟು ಒನ್ ಕ್ಯಾಪ್. ಸೊ ಈ ಈಕ್ವೇಶನ್ನ ಇದೆರಡು ಈಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮ್ಗೇನು ಸಿಗುತ್ತೆ ಅಂದರೆ ಎಫ್ ಆಫ್ ಒನ್ ಟು ವೆಕ್ಟರ್ ಇಸ್ ಆಲ್ವೇಸ್ ಈಕ್ವಲ್ ಟು ಮೈನಸ್ ಆಫ್ ಎಫ್ ಆಫ್ ಟು ಒನ್. ಏನಪ್ಪ ಹಿಂಗಂದ್ರೆ ಅಂದರೆ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಚಾರ್ಜ್ ಒನ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಟು ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ಟು ದಟ್ ಆಫ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಚಾರ್ಜ್ ಕ್ಯೂ ಟು ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕ್ಯೂ ಒನ್. ಎರಡು ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸ್ನ ಆಕ್ಟ್ ಮಾಡ್ತಾ ಇರತ್ತೆ ಒಂದ್ರ ಮೇಲೆ ಒಂದು. ಫಸ್ಟ್ ಪಿ ಯು ಸಿಲಿ ಯೂನಿಟ್ ವೆಕ್ಟರ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತಾ ಇದ್ವಿ ನೆನಪಿದೆಯಾ? ಯೂನಿಟ್ ವೆಕ್ಟರ್ ಈ ಥರ ಇದ್ರೆ ಇಟ್ ಇಸ್ ನಥಿಂಗ್ ಬಟ್ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ವೆಕ್ಟರ್. ಸಿಮಿಲರ್ಲಿ ಐ ವಿಲ್ ಯೂಸ್ ದಿಸ್ ಇನ್ ಈಕ್ವೇಶನ್ ಒನ್. ಸೊ ಎಫ್ ಆಫ್ ಒನ್ ಟು ಬಿಕಮ್ಸ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಕ್ಯೂ ಒನ್ ಕ್ಯೂ ಟು ಹಾಗೆ ಇರುತ್ತೆ ಬೈ ಇದು ಮ್ಯಾಗ್ನಿಟ್ಯೂಡ್, ಇದೇನು ಚೇಂಜ್ ಆಗಲ್ಲ, ಆರ್ ಟು ಒನ್ ಹಾಗೆ ಇರುತ್ತೆ, ಐ ವಿಲ್ ನಾಟ್ ಚೇಂಜ್ ದಟ್ ಇಂಟು ಇದು ಯೂನಿಟ್ ವೆಕ್ಟರ್ ಇದೆಯಲ್ಲ, ಇದನ್ನ ಏನಂತ ಬರಿತೀನಿ ಅಂದರೆ ಆರ್ ಟು ಒನ್ ವೆಕ್ಟರ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಟು ಒನ್ ವೆಕ್ಟರ್. ನಾವು ನೋಡಿ ಡಿನಾಮಿನೇಟರ್ಲಿ ಮ್ಯಾಗ್ನಿಟ್ಯೂಡ್ ಆಫ್ ಆರ್ ಟು ಒನ್ ವೆಕ್ಟರ್ ಸೇಮ್ ಇದೆ, ಆವಾಗ ಏನಾಗುತ್ತೆ ಅಂದರೆ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಚಾರ್ಜ್ ಒನ್ ಡ್ಯೂ ಟು ಟೂ ಎಸ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಕ್ಯೂ ಒನ್ ಕ್ಯೂ ಟು ಬೈ ಇದು ಎರಡು ಸೇಮ್ ಇರೋದ್ರಿಂದ ಪವರ್ ಆ್ಯಡ್ ಆಗುತ್ತೆ ಟು ಒನ್ ಕ್ಯೂಬ್ ಇಂಟು ವೆಕ್ಟರ್ ಆರ್ ಟು ಒನ್. ದಿಸ್ ಇಸ್ ದ ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರಮ್ ಫಾರ್ ದ ಫೋರ್ಸ್ ಎಫ್ ಒನ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ದ ಚಾರ್ಜ್ ಕ್ಯೂ ಟು. ಸಿಮಿಲರ್ಲಿ ಐ ಕ್ಯಾನ್ ರೈಟ್ ಫಾರ್ ಚಾರ್ಜ್ ಟು ದಟ್ ಈಸ್ ಒನ್ ಬೈ ಫೋರ್ ಪೈ ಎಪ್ಸಿಲಾನ್ ನಾಟ್ ಕ್ಯೂ ಒನ್ ಕ್ಯೂ ಟು ಏನು ಚೇಂಜ್ ಆಗಲ್ಲ ಬೈ ಆರ್ ಒನ್ ಟು ಕ್ಯೂಬ್ ಇಂಟು ಆರ್ ಒನ್ ಟು ವೆಕ್ಟರ್. ಇದೆರಡು ಈಕ್ವೇಶನ್ನು ಕೂಲಮ್ಸ್ ಲಾ ಇನ್ ವೆಕ್ಟರ್ ಫಾರಮ್ ಫಾರ್ ದ ಟೂ ಫೋರ್ಸಸ್. ಈ ವಿಡಿಯೋಗೆ ಇಷ್ಟೇ ಕೊಂಡ್ರು, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್.